ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಲೊಕೇಶನ್ ಚೇಂಜ್ ಆಗಿದೆ, ಒಂದು ಡಿಫ್ರೆಂಟ್ ಲೊಕೇಶನಿಂದ ನಿಮಗೆ ಒಂದು ಸಿನಿಮಾದ ರಿವ್ಯೂ ಕೊಡ್ತಾ ಇದ್ದೀನಿ. ಯಾವ ಸಿನಿಮಾ ಅಂತ ಎಕ್ಸೈಟ್ಮೆಂಟ್ ಎಲ್ರಿಗೂ ಇರ್ಬೋದು. ಕ್ಲೂ ಸರೌಂಡಿಂಗಲ್ಲೇ ಇದೆ, ನನ್ನ ಪಕ್ಕದಲ್ಲಿದೆ ಒಂದು ವಿಂಡೋ, ನಾನು ಕೂತಿದ್ದೀನಿ ಒಂದು ಸೀಟ್ ಮೇಲೆ, ಚೇರ್ ಮೇಲೆ. ನಾನಿವತ್ತು ರಿವ್ಯೂ ಮಾಡ್ತಾ ಇರುವಂಥ ಸಿನಿಮಾದ ಹೆಸರು ಬಂದು ವಿಂಡೋ ಸೀಟ್. ವಿಂಡೋ ಸೀಟ್ ಈ ಸಿನಿಮಾ ಟೈಟಲ್ ನೋಡಿದ್ರೆ ಲೈಕ್ ಪ್ರಾಬಬ್ಲಿ ತುಂಬ ಎಕ್ಸೈಟ್ಮೆಂಟ್ ಇರುತ್ತೆ, ತುಂಬ ಇಮ್ಯಾಜಿನೇಷನ್ ಇರುತ್ತೆ. ಯಾವ ವಿಂಡೋ ಸೀಟು ಅಂತ ಆಲ್ರೆಡಿ ನಿಮಗೆ ಈ ಟ್ರೈಲರ್ ನೋಡಿರ್ಬೋದು, ಅಥವಾ ಈವನ್ ಫಸ್ಟ್ ಲುಕ್ ಎಲ್ಲ ನೋಡಿದ್ರೆ ಟ್ರೈನಲ್ಲಿ ಒಂದು ವಿಂಡೋ ಸೀಟ್ ತೋರಿಸ್ತಾ ಇದ್ದಾರೆ. ಬಟ್ ಯಾವ ಥರ ಎಲ್ಲಿಂದ ಸ್ಟೋರಿ ಬಂದಿದೆ ಅಂತ. ಸೊ ಈ ಒಂದು ಸಿನಿಮಾವನ್ನು ಮುಖ್ಯವಾಗಿ ನಿರ್ದೇಶನ ಮಾಡಿರುವಂಥದ್ದು ಶೀತಲ್ ಶೆಟ್ಟಿಯವರು. ಹಿಂದೆ ಇನಿಷಿಯಲ್ ಡೇಸಲ್ಲಿ ಆ್ಯಂಕರ್ ಆಗಿ TV9 ವೃತ್ತಿ ಮಾಡ್ತಾ ಇದ್ದರು, ಮುಂದೆ ಆ್ಯಕ್ಟ್ರೆಸ್ ಆಗ್ತಾರೆ, ನಟಿಯಿಂದ ಇವತ್ತು ನಿರ್ದೇಶಕರಾಗಿದ್ದಾರೆ. ಅವರ ಚೊಚ್ಚಲ ಸಿನಿಮಾ ಅದು. ಸೊ ಲಾಕ್ಡೌನ್ ಟೈಮಲ್ಲಿ ಎಲ್ಲೋ ಕೋವಿಡ್ ಆದಾಗ ಮನೇಲಿ ಕೂತು ಬಾಲ್ಕನಿ ನೋಡ್ತಾ ಇರಬೇಕಾದ್ರೆ ಎಲ್ಲೋ ಟ್ರೈನ್ ಪಾಸ್ ಆಗ್ತದಂತೆ. ಆವಾಗ ಇಮ್ಯಾಜಿನ್ ಮಾಡ್ಕೊಂಡಂಥ ಒಂದು ಸ್ಟೋರಿ ಅಲ್ಲಿಂದ ಇಲ್ಲಿ ಹೇಗಿರುತ್ತೆ ಲುಕ್ ಅಂತ, ಅದನ್ನೇ ಒಂದು ಸ್ಟೋರಿಯಾಗಿ ಮಾಡಿಬಿಟ್ಟು ಇವತ್ತೊಂದು ಸಿನಿಮಾ ತಗೊಬಂದಿದ್ದಾರೆ ಅಂದರೆ ಐ ಥಿಂಕ್ ಹ್ಯಾಟ್ಸ್ ಆಫ್. ಸೊ ಸಿನಿಮಾಗೆ ಜಾಕ್ ಮಂಜೂರು ಬಂಡವಾಳವನ್ನು ಹೂಡಿದ್ದಾರೆ. ಅನೂಪ್ ಅವರ ತಮ್ಮನಾದಂಥ ನಿರೂಪ್ ಭಂಡಾರಿ ಅವರು ಇದರಲ್ಲಿ ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊತಾರೆ. ಜೊತೆಗೆ ಅನೂಪ್ ಆಪೋಸಿಟಾಗಿ ಸಂಜನಾ ಆನಂದ್ ಅವರು ಕಾಣಿಸ್ಕೊತಾರೆ. ಜೊತೆಗೆ ಅಮೃತ ಅಯ್ಯಂಗಾರ್ ಅವರು ಕಾಣಿಸ್ಕೊತಾರೆ, ಬಡವ ರಾಸ್ಕಲ್ ಪ್ರಖ್ಯಾತಿಯ ಅಮೃತ ಅಯ್ಯಂಗಾರ್ ಅವರು. ಸೊ ಇವರಿಬ್ಬರ ಒಂದು ಕಾಂಬಿನೇಷನ್, ಒಂಥರ ಟ್ರಿಯೋ ಕಾಂಬಿನೇಷನ್ ಅಂತ ಅನ್ಬೋದು. ಆ ಥರದ ಒಂದು ಸ್ಟೋರಿ, ಲವ್ ಸ್ಟೋರಿನ ಯಾವ ಸ್ಟೋರಿನ, ಥ್ರಿಲ್ಲರ್ ಸ್ಟೋರಿನ ಅಂತ ಕೇಳಿದ್ರೆ ಅದನ್ನು ಹೆಂಗೆ ಡಿಸ್ಕ್ರೈಬ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ. ಅಷ್ಟು ಡಿಫ್ರೆಂಟ್ ಆಗಿದೆ ಸ್ಟೋರಿ. ಪ್ರಾಬಬ್ಲಿ ನೀವು ಸಿನಿಮಾ ಮಂದಿರಕ್ಕೆ ಹೋಗ್ಬಿಟ್ಟು ನೋಡಬೇಕು. ಜೊತೆಗೆ ರವಿಶಂಕರ್ ಅವರು ಸಹ ಒಂದು ಮುಖ್ಯ ಪಾತ್ರದಲ್ಲಿ ಕಾಣಿಸ್ಕೊಂಡಾರೆ. ಜೊತೆಗೆ ಮಧುಸೂದನ್ ರಾವ್ ಅವರು ಇದರಲ್ಲಿ ಇದ್ದಾರೆ. ಹೀಗೆ ಹಲವು ವ್ಯಕ್ತಿಗಳು ಕಾಣಿಸ್ಕೊತಾರೆ. ಬಟ್ ಒನ್ ಆಫ್ ದ ಕ್ಯಾರೆಕ್ಟರ್ಸ್ ನಿಮಗೆ ಏನಂತಾರೆ, ಥ್ರೂ ಔಟ್ ದ ಸಿನಿಮಾ, ಈವನ್ ಆಫ್ಟರ್ ಎಂಡ್ ಆಫ್ ದ ಸಿನಿಮಾ ನಿಮ್ಮ ತಲೆಯಲ್ಲಿ ಉಳ್ಕೊಳ್ಳೋದು ಅಂತಂದರೆ ಲೇಖಾ ನಾಯ್ಡು ಅಂತ. ಇವರು ನ್ಯೂ ಇಂಟ್ರೊಡಕ್ಷನ್, ಇವ್ರದ್ದು ಡೆಬ್ಯೂ ಇಂಟ್ರೊಡಕ್ಷನ್. ಹಿಂಗೆ ನಮ್ಮ ಶೀತಲ್ ಅವರು ಡೆಬ್ಯೂ ಡೈರೆಕ್ಟರ್ ಆಗ್ತಾ ಇದ್ದಾರೆ, ಇವರು ಡೆಬ್ಯೂ ಆ್ಯಕ್ಟ್ರೆಸ್ ಆಗಿ ಒಳಗೆ ಬರ್ತಾ ಇದಾರೆ. ಅವ್ರನ್ನಿನ್ನೂ ಇಂಟ್ರೋ ಮಾಡಿಲ್ಲ, ಮಾಡಿಬಿಟ್ಟು ಪಕ್ಕ ಇಲ್ಲಿ ಅಪ್ಲೋಡ್ ಮಾಡ್ತೀನಿ. ಬಟ್ ಇವರು ಲೇಖಾ ನಾಯ್ಡು ಅವರು ಒಂದು ಇನ್ಸ್ಪೆಕ್ಟರ್ ಕ್ಯಾರೆಕ್ಟರಲ್ಲಿ ಕಾಣಿಸ್ಕೊತಾರೆ. ಪ್ರಾಬಬ್ಲಿ ನಾನು ಆ ಸೆಲೆಬ್ರಿಟಿ ಶೋ ನೆನ್ನೆ ಏನಾಯಿತು ಕಂಪ್ಲೀಟ್ ನೋಡಿದೆ, ಅದಾದಮೇಲೆ ಯಾರ್ಯಾರನ್ನು ನಾನು ಇಂಟ್ರೂ ಮಾಡಿದ್ದೀನಿ ಕೇಳಿದ್ದೀನಿ, ಎಲ್ರಿಗೂ ಇಂಪ್ರೆಸ್ ಮಾಡಿರೋ ಒಂದು ಕ್ಯಾರೆಕ್ಟರ್ ಅಂದರೆ ಈ ಇನ್ಸ್ಪೆಕ್ಟರ್ ಲೇಖಾ ನಾಯ್ಡು ಅವರು ಅನ್ಬೋದು. ಯಾಕಂದರೆ ಆ ಒಂದು ರಗ್ಗರಡ್ಡು, ಆ ಒಂದು ಲುಕ್ಕು ಎಲ್ಲನೂ ಇವರಲ್ಲಿ ಇತ್ತು. ನನಗೂ ತುಂಬ ಯಾರಪ್ಪ ಇವರು, ನೋಡೋಕ್ಕೇನು ಅಷ್ಟು ಚೆನ್ನಾಗಿಲ್ಲ, ಬಟ್ ಹಿಂಗೆ ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ನಂಗೆ ಸಖತ್ ಇಂಪ್ರೆಸ್ ಆಗಿರೋಂಥ ಕ್ಯಾರೆಕ್ಟ್ರು. ಈಗ ಸಿನಿಮಾ ಡೈರೆಕ್ಷನ್ನು ಸ್ಕ್ರೀನ್ ಪ್ಲೇಗೆಲ್ಲ ಬಂದರೆ, ನಾನು ಹೇಳ್ದಂತೆ ಒಂದು ವರ್ಷ ಇವರು ಸ್ಕೆಲಿಟನ್ ಬರೆದವ್ರಂತೆ, ಟೀಮೆಲ್ಲ ಸೇರಿ ಇನ್ನೊಂದು 6 ಅದನ್ನೆಲ್ಲ ರಿಫೈನ್ ಮಾಡೋರಂತೆ. ಮತ್ತು ರಕ್ಷಿತ್ ಶೆಟ್ಟಿನೇ ಒನ್ ಆಫ್ ದ ಫೈನೆಸ್ಟ್ ಏನು ಡೈರೆಕ್ಷನ್ಸ್ ಅಂತ ಕಮೆಂಟ್ ಮಾಡಿದ್ದಾರೆ. ಜೊತೆಗೆ ರಕ್ಷಿತ್ ಅವ್ರಿಗೆ ಇಂಚ್ ಆಫ್ ದ ಸ್ಕ್ರಿಪ್ಟ್ ಗೊತ್ತಂತ ಹೇಳ್ತಾರೆ. ರಕ್ಷಿತ್ ಅವ್ರಿಗೆ ಆ ಒಂದು ಲೇಡಿ ಕ್ಯಾರೆಕ್ಟರ್ ಇಂಪ್ರೆಸ್ ಆಗಿದೆ. ಸೊ ಇಷ್ಟೆಲ್ಲ ಫ್ಯಾಕ್ಟರ್ಸ್ ಇರಬೇಕಾದ್ರೆ ಸಿನಿಮಾ ಬಗ್ಗೆ ನನಗೇನು ದೂಸರ ಮಾತಾಡೋದಂತಲೇ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನಿಮ್ಮನ್ನು ಒಂದು ಸತಿ ಸಿನಿಮಾ ಫ್ರ್ಯಾಂಕ್ ಆಗಿ ಹೇಳ್ಬೇಕಂದ್ರೆ, ಒಂದು ಫಸ್ಟ್ ಆಫ್ ಆಗ್ತಾ ಆಗ್ತಾ ನಿಮಗೆ ಸಿನಿಮಾ, ನನಗೆ ಇಂಟರ್ವಲ್ ಆ್ಯಕ್ಚುಲಿ ಅಷ್ಟೊಂದು ಇಂಪ್ರೆಸ್ ಮಾಡಿಲ್ಲ. ಇದೊಂದು ಫ್ರ್ಯಾಂಕ್ ಒಪಿನಿಯನು, ಕರೆಕ್ಟ್ ಇಂಟರ್ವಲ್ಲು ಅಲ್ವೋ ಗೊತ್ತಿಲ್ಲ ನನಗೆ. ಬಟ್ ಏನಪ್ಪ ಇಷ್ಟು ಸಡನ್ನಾಗಿ ಹಿಂಗೆ ಇಂಟರ್ವಲ್ ಬಂತು ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು ನನಗೆ. ಬಟ್ ಅದೊಂದು ಬಿಟ್ಟರೆ ಐ ಮೀನ್ ಸಿನಿಮಾ ಓವರಾಲ್ ಆಗಿ ಫಸ್ಟ್ ಹಾಫ್ ಮುಗಿತಾ ನನಗೆ ಎಲ್ಲೋ ದೃಶ್ಯ ನೋಡ್ಕೋ ಬಂದೆ ಅಂತ ಅನಿಸ್ಬಿಡ್ತು ಒಂದು ಸತಿ. ಒಂದು ಅಂದರೆ ದೃಶ್ಯಂ ಥರ ಮಾಡಿಲ್ಲ ಅವರು, ಬಟ್ ಆ ಒಂದು ಫೀಲ್ ಬಂತು ಸ್ಟೋರಿ ಎಲ್ಲ ನೋಡಿ, ಆ ಒಂದು ಟ್ವಿಸ್ಟ್ ಟರ್ನ್ಸ್ ಎಲ್ಲ ನೋಡ್ಬಿಟ್ಟು. ಬಟ್ ಈ ಒಂದು ಸಿನಿಮಾಗೆ ಯಾವುದಾದ್ರೂ ರೆಫರೆನ್ಸ್ ಇದೆಯಾ ಅಂತ ಹುಡ್ಕಿದ್ರೆ ನಿಜವಲ್ಲ, ನನಗಂತೂ ಯಾವುದೂ ರೆಫರೆನ್ಸ್ ಸಿಕ್ಕಿಲ್ಲ ನಾನು ನೋಡಿರೋ ಅಷ್ಟು ಮೂವಿಯಲ್ಲಿ. ಶೀತಲ್ ಅವರು ಯಾರು ಡೈರೆಕ್ಟರ್ ಇದ್ದಾರೆ ಅವ್ರು ಕೇಳಿದಾಗಲೂ ಅವರು ಇಲ್ಲ ಯಾವುದೇ ರೆಫರೆನ್ಸ್ ಇಲ್ಲ ಅಂತ ಅಂದರು. ಸೊ ಅವ್ರಿಗೆ ಹುಟ್ಕೊಂಡಿರೋ ಕತೆ ಅಂತ. ಸೊ ಇದೇನಂತಂದರೆ ಒಂದು ಹುಟ್ಕೊಂಡಿರೋ ಕಥೆನ ನಿಮ್ಗೆ ಯಾವ ರೀತಿ ಸ್ಕ್ರೀನ್ ಪ್ಲೇ ತಗೊಬಂದು ಥಿಯೇಟರಲ್ಲಿ ಇಡ್ಬೋದು, ಜೊತೆಗೆ ಜನನ ಎಂಡರ್ಗೂ ಎಂಟರ್ಟೈನ್ ಮಾಡಿ, ಎಕ್ಸೈಟ್ ಮಾಡಿ, ಥ್ರಿಲ್ ಮಾಡಿ, ಲೈಕ್ ಎಡ್ಜ್ ಆಫ್ ದ ಸೀಟ್ ಇರ್ಬೋದು ಅಂತ ಅನ್ನೋದಕ್ಕೆ ಇದೊಂದು ವೆರಿ ವೆರಿ ವಂಡರ್ಫುಲ್ ಆ್ಯಂಡ್ ಆಪ್ಟ್ ಸಿನಿಮಾ ಅಂತ ನಾನು ಅದೇ ತಟ್ಕೊಂಡು ಹೇಳಬಲ್ಲೆ.
ಯಾಕಂದ್ರೆ ನೀವು ಇದಕ್ಕೆ 100 ರೂಪಾಯೋ 150 ರೂಪಾಯೋ ಕೊಟ್ಟು ಹೋಗಿ ಬಂದರೆ ಪ್ರಾಬಬ್ಲಿ ನಿಮ್ಮೊಂದು ಇಮ್ಯಾಜಿನೇಷನ್ ಲೆವೆಲೇ ಚೇಂಜ್ ಆಗ್ಬಿಡುತ್ತೆ. ಬಿಕಾಸ್ ಆ ಥರ ಒಂಥರ ಈ ಸ್ಕೈಫೈ ಮೂವಿ ಇರುತ್ತಲ್ಲ ಆ ಥರ ನಿಮಗೆ ಇವನೇ ನಿಜವಾಗ್ಲೂ ಕೊಲೆ ಮಾಡಿರೋದ, ಯಾರು ಇವನು ಕೊಲೆಗಾರನ ಹುಡುಕ್ತಾ ಇರ್ತಾನೆ, ಆಮೇಲೆ ಯಾರು ಕೊಲೆಗಾರ, ಇದೆಲ್ಲ ನಿಮ್ಗೆ ಹೆಂಗೆ ಕನ್ಫ್ಯೂಸ್ ಮಾಡುತ್ತೆ. ನಾನು ಜಾಸ್ತಿ ಡೀಟೇಲ್ಸ್ ಬಿಟ್ಕೊಟ್ರೆ ನೀವು ಸಿನಿಮಾನೇ ನೋಡೋಲ್ಲ, ಬಟ್ ಅದು ಸಸ್ಪೆನ್ಸ್ ಆಗಿರಲಿ. ಬಟ್ ಏನಂದರೆ ಯಪ್ಪ, ನನಗಂತೂ ನಿರೂಪ್ ಆ್ಯಕ್ಟಿಂಗು ಏನು ಕಮೆಂಟ್ ಮಾಡೋದನ್ನು ನನ್ನ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಐ ಮೀನ್ ನಿರೂಪ್ದು ಒನ್ ಆಫ್ ದಿ ಬೆಸ್ಟ್ ಪರ್ಫಾರ್ಮೆನ್ಸಸ್ ಅದಂತೂ ನಾನು ಪಕ್ಕಾ ಹೇಳಬಲ್ಲೆ. ಈವನ್ ರಕ್ಷಿತ್ ಅದನ್ನು ಹೇಳ್ತಾ ಇದ್ರು. ಜೊತೆಗೆ ಇವಳು ನಮ್ಮ ಅಮೃತ ಅಯ್ಯಂಗಾರ್ ಅವರು ಒಂಥರ ಡಿಫ್ರೆಂಟ್ ಶೇಡಲ್ಲೇ ಕಾಣಿಸ್ಕೊತಾರೆ. ಹಿಂದೆ ಎಲ್ಲ ಒಂಥರ ಡಿಫ್ರೆಂಟ್ ರೋಲ್, ಇದರಲ್ಲಿ ಫುಲ್ಲು ಗ್ಲ್ಯಾಮರ್ ಆಗಿ ಈ ಏನಂತಾರೆ ಹೋಟ್ಲು ಓನರ್ ಆಗಿ ಕಾಣಿಸ್ಕೋಬೇಕು. ಸೊ ದಟ್ ಇಸ್ ಅ ವೆರಿ ರಗಡ್ ರೋಲ್. ನಮ್ಮ ಸಂಜನಾ ಅವರು ಅಂತೂ ಬಿಡಿ, ಹೆಂಗೂ ನಮ್ಮ ನಮ್ಮೇಜಿಂದೇ ಹುಡುಗಿ. ಸೊ ಒಂಥರ ಚಬ್ಬಿ ಚಬ್ಬಿಯಾಗಿ ಆ ಒಂದು ಗೆಟ್ ಗೋಯಿಂಗ್ ಕ್ಯಾರೆಕ್ಟರ್ ಇದೆಯಲ್ಲ ಆ ಥರ ಕಾಣಿಸ್ಕೊತಾರೆ. ನನಗೆ ಇಬ್ಬರು ಕ್ಯಾರೆಕ್ಟರು ತುಂಬ ಇಂಪ್ರೆಸ್ ಮಾಡ್ತವೆ ನನಗೆ. ಲೈಕ್ ನನಗೆ ನಿರೂಪ್ ಅವ್ರಿಗೇನೋ ಕೇಳ್ತಿದ್ದೆ, ನಿಮ್ಗಿಬ್ಬರಲ್ಲಿ ಯಾರು ಇಷ್ಟ ಆಯಿತು ಅಂತ. ನನಗೆ ಚೂಸ್ ಮಾಡೋಕ್ಕಾಗ್ತಿಲ್ಲ, ಇನ್ನು ಅವ್ರು ಹೆಂಗೆ ಮಾಡ್ತಾರೆ ಹೇಳಿ. ಸೊ ನನಗೂ ನಿರೂಪ್ ಅವ್ರ ಥರನೇ ಅದೇನೋ ಅಂತಾರಲ್ಲ ಸಂಜನಾ ಅಯ್ಯಂಗಾರು ಅಮೃತ ಅದಂತ ಇಬ್ಬರು ಇಷ್ಟ ಆದರು. ಅವ್ರು ಎರಡು ಕಂಬೈನ್ ಮಾಡಿ ಹೇಳ್ಬಿಟ್ಟು ನನ್ನೇ ಕನ್ಫ್ಯೂಸ್ ಮಾಡಿಬಿಟ್ಟಿದ್ರು. ಸೊ ನಾನು ಫೈನಲಿ ಹೇಳೋವಂಥದ್ದು ಕನ್ನಡದ ಪ್ರೇಕ್ಷಕರಿಗೆ ಇಷ್ಟೇ. ಜನರಲಿ ಒಂದು ವಾರದಲ್ಲಿ 2-3 ಸಿನಿಮಾ 4-5 ಸಿನಿಮಾ ಬರುತ್ತೆ. ಪ್ರಾಬಬ್ಲಿ ಈ ವಾರನೇ ಅನಿಸುತ್ತೆ 1-2 ಸಿನಿಮಾ ಅಷ್ಟೇ ಬರ್ತದೆ. ಸೊ ವಿಂಡೋ ಸೀಟ್ ಅನ್ನುವಂಥ ಸಿನಿಮಾನ ದಯವಿಟ್ಟು ಮಿಸ್ ಮಾಡ್ಕೋಬೇಡಿ. ಅದು ಸಹ ಒಂದು ಹೆಣ್ಮಕ್ಳು ಡೈರೆಕ್ಟ್ ಮಾಡಿರೋವಂಥದ್ದು, ಹೆಣ್ಮಕ್ಳಿಗೆ ಬಟ್ ಡೈರೆಕ್ಷನಲ್ಲಿ ಇರೋದೇ ಕಡಿಮೆ. ಈ ಥರದ ಹೆಣ್ಮಕ್ಳು ನೀವು ಅಟ್ಲೀಸ್ಟ್ ಸಪೋರ್ಟ್ ಮಾಡಿದ್ರೆ ನಾಳೆ ಇವರು ಇನ್ನೂ ಹೆಚ್ಚು ಹೆಚ್ಚು ಸಿನಿಮಾ ಮಾಡ್ತಾಯಿರ್ತಾರೆ. ಜೊತೆಗೆ ನಮ್ಮಂಥ ಪ್ರತಿಭಾವಂತರಿಗೆ ಒಂದು ಅವಕಾಶಗಳು ಸಿಗ್ಬೋದು, ಯಾರಿಗೆ ಗೊತ್ತು. ಸೊ ಆ ಕಾರಣದಿಂದ ಆದರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ಈ ಒಂದು ಸಿನಿಮಾನ ನೋಡಿ ಗೆಲ್ಸ್ಕೊಡಿ ಅಂತ ನಾನು ಕನ್ನಡದ ಎಲ್ಲ ಪ್ರೇಕ್ಷಕರಲ್ಲಿ ಕೇಳ್ಕೊತೀನಿ. ಇದಾಗಿತ್ತು ವಿಂಡೋ ಸೀಟ್ ಸಿನಿಮಾದ ಕಂಪ್ಲೀಟ್ ರಿವ್ಯೂ. ಹೆಚ್ಚಿನ ಮಾಹಿತಿಗಾಗಿ, ಸೆಲೆಬ್ರಿಟಿ ಇಂಟರ್ವ್ಯೂಸ್ಗಾಗಿ ಮತ್ತು ರಿವ್ಯೂಸ್ಗಾಗಿ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.